ಬಟ್ ಎಲ್ಲ ಎಲ್ಲ ಒಂದೇ ಥರದ್ದು, ಎಲ್ಲ ಒಂದೇ ಥರದ್ದಲ್ಲ, ಇದು ಬೇರೆ ಬೇರೆ ಸಿನಿಮಾ. ತುಂಬ ಕ್ಯೂರಿಯಾಸಿಟಿ ಆಗಿ ಸಖತ್ತಾಗಿದೆ, ಎಲ್ಲರೂ ಥಿಯೇಟ್ರ್ ಬಂದು ಸಿನಿಮಾ ನೋಡಿ. ಇಂಥ ಸಿನಿಮಾ ಸಪೋರ್ಟ್ ಮಾಡಿದಾಗಲಿ ಇಂಥ ಡೈರೆಕ್ಟ್ರು ಟೆಕ್ನಿಷಿಯನ್ ಎಲ್ಲ ತುಂಬ ಜಾಸ್ತಿ ಆಗ್ತಾರೆ. ದಯವಿಟ್ಟು ಎಲ್ಲ ಥಿಯೇಟ್ರ್ ಬಂದು ಸಿನಿಮಾ ನೋಡಿ. ಚೆನ್ನಾಗಿದೆ, ಇನ್ನೂ ಇನ್ನೂ ನೋಡಬೇಕು ಅನಿಸುತ್ತೆ. ಹೊಸ ಪಿಕ್ಚರು, ಈ ಟೈಪ್ ಪಿಕ್ಚರ್ ಆಗಿರಲಿಲ್ಲ ಇದು, ಏನೋ ಒಂದು ಡಿಫ್ರೆಂಟ್ ಆಗಿದೆ ಪಿಕ್ಚರು. ಅದಕ್ಕೆ ಇಂಟ್ರೆಸ್ಟ್ ಬರುತ್ತೆ, ನೋಡ್ತಾ ಇದ್ರೆ ಇನ್ನೂ ಹೆಚ್ಚು ನೋಡಬೇಕು ಅನ್ನೋ ಕುತೂಹಲ ಜಾಸ್ತಿ ಆಗ್ತಾ ಇದೆ. ಹೊಸ ಪ್ರತಿಭೆಗಳನ್ನು ಬೆಳೆಸ್ರಿ, ಹೊಸ ಹೊಸ ಪ್ರತಿಭೆಗಳು ಬರ್ತಾ ಇದ್ರೆ ಇನ್ನೂ ಯುವಕರಿಗೆ ಇಂಟ್ರೆಸ್ಟ್ ಜಾಸ್ತಿ ಆಗತ್ತೆ. ನೋಡಿದ್ದನ್ನೇ ನೋಡೋದಕ್ಕೆ ಬೋರ್ ಆದ್ರೂ ಈ ಪಿಕ್ಚರ್ನಲ್ಲಿ ರಂಗಾಯಣ್ ರಘು ಸರು ಡಿಫ್ರೆಂಟ್ ಆಗಿ ಮಾಡಿದ್ದಾರೆ. ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ಹೊಸಬ್ರಿಗೆ ಸಪೋರ್ಟ್ ಮಾಡಿ ಚೆನ್ನಾಗಿ ಬಂದಿದೆ, ಒಳ್ಳೆ ಕತೆ. ಒಂದಷ್ಟು ಎಲ್ಲ ಥಿಯೇಟ್ರ್ ಆರ್ಟಿಸ್ಟ್ಗಳು ಚೆನ್ನಾಗಿ ಮಾಡಿದ್ದಾರೆ, ಎಲ್ಲ ಥಿಯೇಟ್ರ್ ಅವರೇ ಇರೋದು. ಸೊ ಎಲ್ಲ ಹೊಸಬ್ರಿಗೆ ಸಪೋರ್ಟ್ ಮಾಡಿದ್ರೇ ಗೆಲ್ಲುತ್ತೆ, ಯಾಕಂದರೆ ಎಷ್ಟೊಂದು ಫಿಲಮ್ ರಿಲೀಸ್ ಆಗಿದೆ ಇವತ್ತು 13-14. ಸೊ ಅದರಲ್ಲಿ ಇದು ಉಳಿಬೇಕಂದ್ರೆ ಎಲ್ಲರೂ ಬಂದು ಸ್ವಲ್ಪ ಮೌತ್ ಪಬ್ಲಿಸಿಟಿ ಆದ್ರೇ ಬರೋದು. ಸೊ ಬಂದು ನೋಡಿ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಓವರಾಲ್ ಸಿನಿಮಾ ಸೂಪರ್ ಆಗಿದೆ, ಎಲ್ಲೂ ಮಿಸ್ಟೇಕ್ಸ್ ಇಲ್ಲ, ವೆಲ್ ಕ್ರಾಫ್ಟೆಡ್ ಮೂವಿ, ಸೂಪರ್ ಸರ್. ಚೆನ್ನಾಗಿದೆ ಸರ್, ಸೂಪರ್ ಸರ್. ಅವ್ರದ್ದು ಅವ್ರದ್ದು ಮೇನ್ ಕಂಟೆಂಟ್ ಬಗ್ಗೆ ಹೇಳಿದ್ರೆ ತುಂಬ ಚೆನ್ನಾಗಿದೆ, ತುಂಬ ಫೈನ್, ತುಂಬ ಇಷ್ಟ ಆಯ್ತದೆ ಸಿನಿಮಾ ನೋಡಿ, ಒಳ್ಳೆ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಸರ್ ಹೇಳಿದೆ ಸರ್, ತುಂಬ ಚೆನ್ನಾಗಿದೆ, ಒಂದು ವಿಶೇಷವಾದ ಸಿನಿಮಾ. ನಿರ್ದೇಶಕರು ತುಂಬ ಇಂಟೆಲಿಜೆಂಟಾಗಿ ವರ್ಕ್ ಮಾಡಿದ್ದಾರೆ, ಟೀಮ್ ವರ್ಕ್ ತುಂಬ ಚೆನ್ನಾಗಿದೆ. ರಂಗಾಯಣ ರಘು ಅವರು ಕೆರಿಯರಲ್ಲಿ ಒಂದು ವಿಶೇಷವಾದ ಸಿನಿಮಾ ಸರ್. ಥ್ಯಾಂಕ್ ಯು ಸರ್. ಗ್ರೇಟ್ ಮೂವಿ, ಒಳ್ಳೆ ಎಫರ್ಟ್ ಹಾಕಿದ್ದಾರೆ ಟೀಮು, ಸೊ ಗುಡ್ ಲಕ್. ಆ್ಯಕ್ಟಿಂಗ್ ಇದೆ ಸರ್, ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ರಂಗಾಯಣ ರಘು ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಎಲ್ಲರೂ ಎಫರ್ಟ್ ಹಾಕಿದ್ದಾರೆ, ತುಂಬ ಚೆನ್ನಾಗಿದೆ ಮೂವಿ. ಥ್ಯಾಂಕ್ ಯು. ರಂಗಾಯಣ ರಘು ಸರು ಈ ರೀತಿ ಪಾತ್ರನ ಇಷ್ಟು ವರ್ಷದಲ್ಲಿ ಮಾಡಿರೋದು ತುಂಬ ಖುಷಿ ಇದೆ ಸರ್, ತುಂಬ ಹೆಮ್ಮೆ ಇದೆ. ನಾನು ಈ ಚಿತ್ರದಲ್ಲಿ ಸಹಾಯಕ ನಿರ್ದೇಶಕನ ಕೆಲಸ ಮಾಡೋದು ತುಂಬ ಹೆಮ್ಮೆ ಇದೆ. ದಯವಿಟ್ಟು ಕನ್ನಡ ಸಿನಿಮಾಗಳನ್ನ ಉಳಿಸಿ ಬೆಳೆಸಿ, ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್. ಲಾಸ್ಟು ಕ್ಲೈಮ್ಯಾಕ್ಸು ಎಂಜಾಯ್ ಮಾಡ್ತಿರೋದಂತ ಜನಗಳು ತುಂಬ ಖುಷಿ ಇದೆ, ತುಂಬ ಸಂತೋಷ ಆಗ್ತಿದೆ. ದಯವಿಟ್ಟು ಬಂದು ನೋಡಿ, ಸ್ಟಾರ್ಟಿಂಗಲ್ಲಿ ಸ್ಲೋ ಆಗಿ ಮೂವ್ ಆದ್ರು ಸೆಕೆಂಡ್ ಹಾಫಲ್ಲಿ ಪ್ರತಿಯೊಬ್ಬರ ಜೀವನದಲ್ಲೂ ಅನುಕೂಲದಲ್ಲಿರೋದು ಆಗುತ್ತಲ್ಲ, ಅದಾಗಿದೆ. ಆದಾಗ ಯಾರು ಡಿಸಿಷನ್ ತಗೋತಾರಲ್ಲ ಅದಕ್ಕೆ ಅವ್ರವರೇ ಅನುಭವಿಸ್ತಾರೆ, ಬಟ್ ಫಿಲಮ್ ತುಂಬ ಚೆನ್ನಾಗಿ ಬಂದಿದೆ ಸರ್. ಇವಾಗ ರಂಗಣ ರಘು ಒಂದು ವಿಭಿನ್ನ ಕ್ಯಾರೆಕ್ಟರ್ ಮಾಡಿದ್ದಾರೆ ಸಿನಿಮಾದಲ್ಲಿ ಕಂಪೇರ್ ಮಾಡಿದ್ರೆ, ಹೇಗೆ ಅನಿಸ್ತದೆ ಸರ್? ಸಿ, ಈ ಮೂವಿಯಲ್ಲಿ ಈ ಎರಡು ಮೇನ್ ಕ್ಯಾರೆಕ್ಟರ್ ಇದೆ, ಒಂದು ಪೊಲೀಸ್ ಕ್ಯಾರೆಕ್ಟರ್, ಒಂದು ಬಟರ್ ಕ್ಯಾರೆಕ್ಟರ್. ಈ ಬೋತ್ ಆರ್ ದ ಬೆಸ್ಟ್ ಆ್ಯಕ್ಟರ್ಸ್. ಸೊ ಎರಡು ಬೆಸ್ಟ್ ಕ್ಯಾರೆಕ್ಟರ್ಸ್ ಜೊತೆಲಿ ಸೇಳಿದಾಗ ಇಟ್ ವಿಲ್ ಬಿ ಎ ಬೆಸ್ಟ್ ಪ್ರಾಡಕ್ಟ್ ಲೈಕ್ ದಿಸ್.